ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಪಕ್ಕದ ಜಿಲ್ಲೆಯ ತಾಲೂಕಾದ ಕುಂದಾಪುರದಿಂದ ನಮಗೆ ಮರಳು ಒದಗಿಸಿ ಭಟ್ಕಳ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಆಗ್ರಹ ಜಿಲ್ಲೆಯಾದ್ಯಂತ ತಲೆದೂರಿರುವ ಮರಳು ಸಮಸ್ಯೆಯಿಂದ ಸಾರ್ವಜನಿಕರಿಗೆ ಸಮಸ್ಯೆ ಉಂಟಾಗುತ್ತಿದ್ದು ಕಟ್ಟಡ ಕಾರ್ಮಿಕರಿಂದ ಹಿಡಿದು ಕೂಲಿ ಕಾರ್ಮಿಕರು ಕೂಡ ಹೈರಾಣಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕಾರಣ ನಮಗೆ ಪಕ್ಕದ ಜಿಲ್ಲೆಯ ಕುಂದಾಪುರದಿಂದ ಮರಳು ಸೌಲಭ್ಯ ಒದಗಿಸುವಂತೆ ಭಟ್ಕಳ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಆಗ್ರಹ ಮಾಡಿದರು ಹೌದು ವೀಕ್ಷಕರೇ ಭಟ್ಕಳ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ ಅಸೋಸಿಯೇಷನ್ ಖಾಸಗಿ ಹೋಟೆಲಿನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ಅಧ್ಯಕ್ಷರಾದ ನಾಗೇಂದ್ರ ನಾಯ್ಕ್ ಮಾತನಾಡುತ್ತಾ ಜಿಲ್ಲೆಯಲ್ಲಿ ತಲೆದೂರಿರುವ ಮರಳು ಸಮಸ್ಯೆಯಿಂದ ಸಾರ್ವಜನಿಕರಿಗೆ ತುಂಬ ಸಂಕಷ್ಟ ಎದುರಾಗಿದೆ ಮನೆ ಕಟ್ಟುವವರಿಂದ ಹಿಡಿದು ಗುತ್ತಿಗೆದಾರರಿಂದ ಕೂಲಿ ಕಾರ್ಮಿಕರವರೆಗೂ ತುಂಬ ಸಂಕಷ್ಟದಿಂದ ಜೀವನ ತಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ದರಿಂದ ಜಿಲ್ಲೆಯಲ್ಲಿ ತಲೆದೂರಿರುವ ಮರಳುಗಾರಿಕೆಗಿರುವ ಕಾನೂನಿನ ಸಮಸ್ಯೆಗೆ ಪರ್ಯಾಯವಾಗಿ ಪಕ್ಕದ ಜಿಲ್ಲೆಯಾದ ಉಡುಪಿಯ ಕುಂದಾಪುರದಿಂದ ಮರಳನ್ನು ಸಾರ್ವಜನಿಕರಿಗೆ ಹಾಗೂ ಗುತ್ತಿಗೆದಾರರಿಗೆ ಕಟ್ಟಡ ನಿರ್ಮಾಣಕರ್ತರಿಗೆ ಒದಗಿಸುವ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಹೇಳಿದರು ಅವರು ತಮ್ಮ ಮಾತನ್ನು ಮುಂದುವರಿಸಿ ಕೂಡಲೇ ಸಚಿವರು ಈ ಬಗ್ಗೆ ಕ್ರಮ ಕೈಗೊಂಡು ಪಕ್ಕದ ಜಿಲ್ಲೆಯ ಕುಂದಾಪುರದಿಂದ ನಮಗೆ ಮರಳು ಒದಗಿಸುವ ಸೌಲಭ್ಯ ಮಾಡಿಕೊಡಬೇಕು ಎಂದು ಹೇಳಿದರು ತೀವ್ರವಾಗಿದೆ ಸಮಸ್ಯೆ ಎಲ್ಲ ಕಟ್ಟಡ ಗುತ್ತಿಗೆದಾರರು ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಆರ್ಕಿಟೆಕ್ಟ್ ಇರ್ಬೋದು ಕಾರ್ಮಿಕರು ಇರ್ಬೋದು ತುಂಬ ತೊಂದರೆ ಆಗಿದೆ ಆದ್ದರಿಂದ ಏನೇ ನಾವು ತಾಲೂಕಿನಲ್ಲಿ ಮರಳಿನ ಸಮಸ್ಯೆಯನ್ನು ಅಥವಾ ಶಾಸಕರು ಅಥವಾ ಸಚಿವರು ಅದರ ಬಗ್ಗೆ ಕೂಡಲೇ ಒಂದು ಕ್ರಮ ತಗೊಂಡು ಅದಕ್ಕೆ ಸಮಸ್ಯೆ ನಿವಾರಣೆಗೆ ಬೇಗ ಪರಿಹಾರ ಕಂಡುಹಿಡಿದು ನಮಗೆ ಹೊನ್ನಾವರ ಭಾಗದಿಂದ ಇಲ್ಲಾದರೂ ಕುಂದಾಪುರ ಉಡುಪಿ ಮಂಗಳೂರು ಆ ಕಡೆಯಿಂದ ಆದರೂ ನಮಗೆ ಒದಗಿಸಿಕೊಡುವಂಥ ಒಂದು ಪರಿಹಾರವನ್ನು ಅವರು ಸೂಚಿಸಬೇಕು ಪತ್ರಿಕಾಗೋಷ್ಠಿಯಲ್ಲಿ ಸರ್ವ ಸದಸ್ಯರು ತಮ್ಮ ಜಿಲ್ಲೆಗೆ ಪಕ್ಕದ ಜಿಲ್ಲೆಯಾದ ಉಡುಪಿಯ ಕುಂದಾಪುರದಿಂದ ಮರಳನ್ನು ಒದಗಿಸುವಂತಹ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಒಕ್ಕೊರಲಿನಿಂದ ಹೇಳಿದರು ನಾವು ಪೆಟ್ರೋಲ್ ಸೆಂಟ್ರಲ್ ಇದ್ದೇವೆ ನಮಗೆ ಕಾರವಾರ ದೂರ ಇಲ್ಲಿ ಉಡುಪಿ ದೂರ ನಮಗೆ ಹೊನ್ನಾವರದ ಬರೋದು ರೀತಿ ಒಂದೇ ಅಲ್ಲೂ ಬರೋದು ರೀತಿ ಒಂದೇ ಎರಡು ಒಂದೇ ಕರ್ನಾಟಕ ರೀತಿ ಅಲ್ಲ ಕರ್ನಾಟಕ ಒಂದೇ ಇರೋದು ಡಿಸ್ಟಿಕ್ ಆ ಡಿಸ್ಟಿಕ್ ಬ್ಯಾನ್ ಮಾಡಿದ್ರು ನಮ್ಗೆ ಮರಳು ಅನ್ನೋದು ಯಾವುದು ಸಂಪ್ರದ ಅಲ್ಲ ಅದೊಂದು ಸ್ವಾಭಾವಿಕವಾಗಿ ಸಿಗುವಂತ ಒಂದು ಮಟೀರಿಯಲ್ ಅದು ಎಲ್ಲ ಕನ್ಸ್ಟ್ರಕ್ಷನ್ ಬೇಕಾಗ್ತದೆ ಅದು ಅವರಿಗೆ ಸೀಮಿತ ಇವರಿಗೆ ಸೀಮಿತ ಅಂತ ಏನು ಆಗ್ಬಾರ್ದು ಎಲ್ಲರಿಗೂ ಅದೊಂದು ಸಿಗುವಂತ ಆಗ್ತದೆ ಯಾಕಂದ್ರೆ ರೀತಿಯಲ್ಲಿ ಲಾಸ್ಟ್ ನಮ್ಮ ಅನ್ನೋರ್ದು ಮರಳು ನಾವು ಹುಬ್ಳಿ ಕೊಟ್ಟಿದ್ದೇವೆ ಶಿರ್ಸಿ ಕೊಟ್ಟಿದ್ದೇವೆ ಎಲ್ಲ ಕೊಟ್ಟಿದ್ದೇವೆ ಸೊ ಆಗ ಕೊಟ್ಟಾಗ ನಮ್ಮ ಈಗ ಕುಂದಾವರ ಮರಳು ನಂಬ್ಕೊಳ್ಳಕ್ಕೆ ಏನು ಅವ್ರಿಗೆ ಇದನ್ನು ಅವರು ನಮ್ಮ ಶಾಸಕರು ಇರ್ಬೋದು ನಮ್ಮ ಮಿನಿಸ್ಟರ್ ಇರ್ಬೋದು ನಮ್ಮ ಕರ್ನಾಟಕದ್ದು ಸರ್ಕಾರ ಒಂದೇ ಸರ್ಕಾರ ಅಲ್ವಾ ನಮ್ಮ ನಮ್ಮ ಶಾಸಕರದ್ದು ಮತ್ತು ಸರ್ಕಾರ ಎರಡು ಒಂದೇ ಕಾಂಗ್ರೆಸ್ ಸರ್ಕಾರ ಅದನ್ನು ಒಂದು ಕ್ರಮ ಕೈಗೊಂಡು ನಮ್ಮ ಕುಂದಾಪುರ ರೀತಿ ನಮ್ಗೆ ಕೊಡೋಕೆ ಮಾಡಿದ್ರೆ ಒಳ್ಳೆಯದು ಯಾಕಂದ್ರೆ ನಮ್ಮ ಲೇಬರ್ಗಳಿಗೆ ಕಾರ್ಮಿಕರಿಗೆ ತುಂಬ ಅನ್ಯಾಯ ಆಗ್ತದೆ ಕೆಲಸ ಇರ್ತದೆ ಮಾಡಲಿಕ್ಕೆ ಇದು ನದಿ ಸೋರ್ಸ್ ನಮ್ಮ ಒಂದೇ ಇರೋದು ಅನ್ನೋದ್ರಲ್ಲಿ ಅಲ್ಲಿಂದ ಬರುವಂಥದ್ದು ನಾವೀಗ ಕುಂದಾಪುರ ಬೈಂದೂರು ದಾಟಿದ್ರೆ 20 ಕಿಲೋಮೀಟರ್ ಒಂದೊಂದು ನದಿ ಇದೆ ಅಲ್ಲಿ ಅವರ ಸೋರ್ಸ್ ಜಾಸ್ತಿ ಉಂಟು ಸೊ ಅವರು ಒಂದು ರಿಕ್ವೈರ್ಮೆಂಟ್ ಮುಗಿಸ್ಕೊ ನಮ್ಗೆ ಕೊಡ್ಬೋದು ಬಿಡ್ಕೊಳಕ್ಕೆ ನೀವು ಹೇಳುದು ಅಂತ ಹೇಳಿದ್ರೆ ಈಗ ಸೌತ್ ಕೇಂದ್ರದಿಂದ ಕುಂದಾಪುರ ಅಲ್ಲಿಂದ ಇಲ್ಲಿಗೆ ಪಾಲಿಸಿ ಮೇಕಿಂಗ್ ಅಲ್ಲಿ ಸರ್ಕಾರ ಏನಿದೆ ಇಮಿಡಿಯೇಟ್ಲಿ ನಿರ್ಧಾರ ತಗೊಂಡು ಸಚಿವರು ಇಮಿಡಿಯೇಟ್ಲಿ ಪಾಲಿಸಿ ಮೇಕಿಂಗ್ ಅಲ್ಲಿ ಚೇಂಜಸ್ ಮಾಡಿ ಕುಂದಾಪುರದ ಉಡುಪಿ ಡಿಸ್ಟ್ರಿಕ್ಟ್ ರೀತಿಗೆ ನಮಗೆ ಹೇಗೋ ಇದಕ್ಕಿಂತ ಮುಂಚೆ 2011 ಆ ಟೈಮಿಗೆ ನಾವು ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಆ ಡಿಸ್ಟ್ರಿಕ್ಟ್ ರೀತಿ ಮೇಲೆ ನಾವು ಡಿಪೆಂಡೆಂಟ್ ಇದ್ವಿ ಸದ್ಯದಲ್ಲಿ ಇಲ್ಲಿ ಸ್ಟಾರ್ಟ್ ಆಯಿತು ನೋಡಿ ಯಾವುದು ಇಂಡಸ್ಟ್ರಿಯಲ್ಲಿ ಮೊನೋಪೊಲಿ ನಡೀಬಾರ್ದು ನಾವು ಹೇಳೋದು ಭಟ್ಕಳ ಬರೀ ಶರಾವತಿದು ನದಿ ಇದ್ರ ಮೇಲೆ ನಾವು ಡಿಪೆಂಡೆಂಟ್ ಆಗಬಾರ್ದು ನಾವು ಬರೀ ಒಂದೇ ಶರಾವತಿ ರಿವರಿಗೆ ಎಕ್ಸ್ಪ್ಲಾಯ್ಟ್ ಮಾಡುವಂಥದ್ದು ಆಗಬಾರ್ದು ನಮ್ಮ ಹತ್ರ ತುಂಬ ಎಸ್ಕ್ವಾರೀಸ್ಗಳು ಇವೆ ನಮ್ಮ ಸರ್ಕಾರದ್ದು ಎಲ್ಲ ಇರುವಂಥದ್ದು ಕರ್ನಾಟಕದಲ್ಲೇ ಬರುತ್ತೆ ಉಡುಪಿ ಏನು ಬೇರೆ ದೇಶದಲ್ಲಿ ಇಲ್ಲ ಉಡುಪಿ ಡಿಸ್ಟ್ರಿಕ್ಟ್ ಏನು ಬೇರೆ ದೇಶದಲ್ಲಿ ನಮ್ಮ ಲಕ್ತೆ ಇರುವಂಥದ್ದು ಅಲ್ಲಿಂದ ನಮಗೆ ಮುಂಚೆಯಿಂದ ರೀತಿ ಬರ್ತಾ ಇತ್ತು ಅದಕ್ಕೆ ದಾರಿ ಹುಡ್ಕೊಳ್ಳಿ ಇಮಿಡಿಯೇಟ್ಲಿ ಪಾಲಿಸಿ ಮೇಕಿಂಗಲ್ಲಿ ಪಾಲಿಸಿ ತಂದುಬಿಟ್ಟು ಎರಡು ಡಿಸ್ಟ್ರಿಕ್ಟಿಗೆ ಟ್ರಾನ್ಸ್ಪೋರ್ಟ್ ಪರ್ಮಿಷನ್ ಕೊಡಲಿ ಸಚಿವರು ಮಾಡಿಕೊಳ್ಳಿ ಇಮಿಡಿಯೇಟ್ಲಿ ಈ ಒಂದು ಟೈಮ್ ಮಾತ್ರ ಸ್ಟಾಪ್ ಇಡ್ತಾರೆ ಯಾಕಂದ್ರೆ ಈಗೇನು ಗೊತ್ತಾ ಈಗ ಅಲ್ಲಿ ಈಗ ನಮ್ಮ ಉತ್ತರ ಕನ್ನಡದವರು ಅಲ್ಲಿಂದ ಕೊಡಿ ಅಂತ ಹೇಳಿದವಾಗ
ಅವ್ರ ಅಬ್ಜೆಕ್ಷನ್ ಅಲ್ಲಿ ಕ್ಷೇತ್ರದವರ ಅಬ್ಜೆಕ್ಷನ್ ಏನು ಹಾಕ್ಲಿಕ್ಕೆ ಇಲ್ಲ ಈಗ ಎಕ್ಸಾಂಪಲ್ ನೋಡಿ ಇಲ್ಲಿ ಈಸಿಯಾಗಿ ಬರ್ತಾ ಇತ್ತು ಹಸಿರು ಪೀಠಕ್ಕೆ ಹೋದ್ರು ಅದು ಸ್ಟಾಪ್ ಆಯ್ತು ಅದೇ ತರ ಅಲ್ಲಿ ಯಾರಾದ್ರೂ ಹೋಗ್ಬಿಟ್ರೆ ಅವಾಗ ಏನಾಗ್ತದೆ ಈಗ ನಮ್ಮ ಅನ್ನವರದಲ್ಲಿ ಸಿಗ್ತಲ್ಲ ಸ್ಟಾಪ್ ಉಂಟು ಎಕ್ಸಾಂಪಲ್ ಅಲ್ಲಿ ಯಾಕೆ ಸ್ಟಾಪ್ ಉಂಟು ನಡೀತಾ ಉಂಟಲ್ಲ ಸೊ ಇಲ್ಲಿ ಸಿಗ್ತಾ ಅನ್ಕೊಳ್ಳಿ ಅದು ಬಗೆ ಇರ್ತದೆ ಆಟೋಮೆಟಿಕ್ ಅವ್ರು ಹೇಳ್ತಾರೆ ಅಲ್ಲಿ ಸಿಗ್ತಾ ಉಂಟಲ್ಲ ಮತ್ತೆ ಯಾಕೆ ಸುಮ್ಮನೆ ರೇಟ್ ಕಮ್ಮಿ ಆಗ್ತದೆ ರೇಟ್ ಬೇಕಲ್ಲ ಸರಿ ಸರ್ ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ